ಮುರುಘಾಶ್ರೀಗಳಿಗೆ ಬೇರೆ ಬೇರೆ ಕಾಯಿಲೆ ಇವೆ. ದಾವಣಗೆರೆಯಿಂದ ಸೆಕೆಂಡ್ ಒಪಿನಿಯನ್ ಬರೋ ತನಕ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ಶ್ರೀಗಳ ಪರ ವಕೀಲ ಉಮೇಶ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ನಾನು ಹೇಳ್ತೀನಿ ಬಿಡಿ, ಬೆಳಿಗ್ಗೆ ಒಂದು 3 ಅವರ್ಸಿಂದ ನೀವೆಲ್ಲ ನೋಡ್ತಾ ಇದ್ದೀರಾ, ಒಂದು 3 ಅವರ್ಸಿಂದ ನೀವೇ ನೋಡ್ತಾ ಇದ್ದೀರಾ. ಬೇಸರ ಕೋರ್ಟ್ ಆರ್ಡರ್ಸ್ ಶ್ರೀಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬರಲಾಗಿದೆ. ಅವರಿಗೆ ಏನೇನು ಚೆಕಪ್ ಆಗಿದೆ ಎಲ್ಲ ಕೋರ್ಟ್ ಆರ್ಡರ್ ಪ್ರಕಾರ ಚೆಕಪ್ ಆಗ್ತಿದೆ. ಈಗ ರೀಸೆಂಟಾಗಿ ಒಂದು 10-15 ನಿಮಿಷ ಕೆಳಗೆ ಅವರಿಗೆ ಹಾರ್ಟ್ ಸೀರಿಯಸ್ ಡಿಸೀಸ್ ಅಂತ ಬಂದಿದೆ, ಹಾಗಾಗಿ ಅವ್ರನ್ನ ICU ಶಿಫ್ಟ್ ಮಾಡಿದ್ದಾರೆ. ದಾವಣಗೆರೆಯಿಂದ ವೈದ್ಯ ಸೆಕೆಂಡ್ ಒಪಿನಿಯನ್ ಬರ್ತಾ ಇದ್ದಾರೆ. ಬಿಕಾಸ್ ಚಿತ್ರದುರ್ಗದಲ್ಲಿ ಏನು ಡಾಕ್ಟರ್ಸ್ ಅವರೆಲ್ಲ ಸೀರಿಯಸ್ ಚೆಕಪ್ ಮಾಡಿದ್ದಾರೆ, ಹಾರ್ಟ್ ಡಿಸೀಸ್ ಸೀರಿಯಸ್ ಇದೆ ಮತ್ತು ಅದರ್ ಡಿಸೀಸ್ ಕೂಡ ಇದೆ, ಹಾಗಾಗಿ ಅವ್ರನ್ನ ಚೆಕ್ ಮಾಡ್ತಾ ಇದ್ದಾರೆ. ಹೃದಯ ಸಂಬಂಧಿ ಕಾಯಿಲೆ ಯಾರಿಗೂ ಮುಂಚೆ ಇರಲ್ರಿ, ಅದು ಸಡನ್ ಬರುತ್ತೆ. ಬೇರೆ ಡಿಸೀಸು ಶುಗರು BP ಎಲ್ಲ ಮುಂಚೆ ಇರುತ್ತೆ. ಹೃದಯ ಸಂಬಂಧಿ ಕಾಯಿಲೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಯಾವುದೇ ಹೃದಯ ಸಂಬಂಧಿ ಕಾಯಿಲೆ ಬಿಟ್ಟು ಉಳಿದಿದ್ದಾರೆ ಮುಂಚೆ ಈಗ ದಾವಣಗೆರೆ ಸೆಕೆಂಡ್ ಒಪಿನಿಯನ್ ಬರೋ ತನಕ ICU ಸ್ಟೇಬಲ್ ಆಗಿದ್ದಾರೆ. ಹಾರ್ಟ್ ಡಿಸೀಸ್ ಸೀರಿಯಸ್ ಇದೆ, ಪಾಸಿಟಿವ್, ಸಿ ಈಸ್ ಅನೇಬಲ್ ಟು ಶಿಫ್ಟ್ ವಿತೌಟ್ ದಿ ಸೆಕೆಂಡ್ ಒಪಿನಿಯನ್. It is known to the doctors, not to me. But all the routine check which required for heart disease and other disease. He is also, let me allow, he is having other disease also. He is having lungs problem, he has heart problem, and he has a spine problem. And previously he has also suffered from corona. ಇವತ್ತು ಜಾಮೀನು ಅರ್ಜಿ ಅವರಿಗೆ ಆರೋಗ್ಯ ಏರುಪೇರು ಆಗಿರೋದ್ರಿಂದ ನಾನು ಇಲ್ಲೇ ನೀವೇ ನೋಡ್ತೀನಿ, ನಿಮ್ಮ ಜೊತೆಗೆ ಇದ್ದೀನಿ, ನಾಳೆ ಸಲ್ಲಿಸ್ತೀನಿ. ಇಟ್ ಆಲ್ ಡಿಪೆಂಡ್ಸ್ ಆನ್ ಒಪಿನಿಯನ್ ಆಫ್ ದಿ ಡಾಕ್ಟರ್ಸ್, ಬಿಕಾಸ್ ಸ್ಪೆಷಲೈಸ್ಡ್ ಬೇಕಾಗುತ್ತೆ.